ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಮ್ಮ ಸುಜುಕಿ ಅವರ SX 250 ರಿವ್ಯೂ ಮಾಡುವಂಥ ಸಮಯ. ಇದು ಬಂದ್ಬಿಟ್ಟು V-Strom 250 ಅಂತಲೂ ಅಂತಾರೆ. ತುಂಬ ದಿನದಿಂದ ವೈಟಿಂಗಲ್ಲಿತ್ತು. ಇದ್ರದ್ದು ಕಂಪ್ಯಾರಿಸನ್ ವೀಡಿಯೋ ನಮ್ಮ ಈ ಬಟನಲ್ಲಿ ಬರ್ತಾ ಇರುತ್ತೆ, ಡಾಮಿನಾರ್ದು. ಬಟ್ ಇದು ಬಂದ್ಬಿಟ್ಟು ವೀಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫುಲ್ ರಿವ್ಯೂ ಆನ್ ಸುಜುಕಿ. ಚೂರು ಖಾಲಿ ರೋಡ್ಗೆ ಹೋಗೋಣ. ಇದು ಬಂದ್ಬಿಟ್ಟು ನಮ್ಮ ಸ್ನೇಹಿತರು ಅರವಿಂದ್ ಅಂತ. ಗಾಡಿ ಇನ್ನೂ ಬ್ರೇಕ್ ಇನ್ ಪೀರಿಯಡಲ್ಲಿದೆ, ಸರ್ವಿಸ್ ಆಗಿಲ್ಲ ಫಸ್ಟು. ಸೊ ಜೋರಾಗಂತೂ ಹೊಡೆಯೋಕ್ಕಾಗಲ್ಲ ಗಾಡಿನ, 5000 RPM ಒಳಗಡೆನೇ ಇಡಬೇಕು. ಬಟ್ ಆದಷ್ಟು ಇದ್ರ ಸ್ವಲ್ಪ ಆಫ್ ರೋಡಿಂಗು, ಆಮೇಲೆ ಎಷ್ಟಿದೆ ಪ್ರೈಸು ಅನ್ನೋದನ್ನೆಲ್ಲ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಕೇಳೋಣ. ಕ್ರೇಜಿ, ಫುಲ್ ಮಾತ್ರ ಸಖತ್ತಾಗಿದೆ ಗಾಡಿ. ನಿಮ್ಗೆ ಗೊತ್ತಿದೆ ಅನಿಸುತ್ತೆ, ಇದು ಬಂದ್ಬಿಟ್ಟು ಆಯಿಲ್ ಕೂಲಿಂಗ್ ಇಂಜಿನು, ಲಿಕ್ವಿಡ್ ಕೂಲಿಂಗ್ ಇಲ್ಲ. ಅದರಿಂದ ಬಂದ್ಬಿಟ್ಟು ನಿಮಗೆ ಫುಲ್ಲು ಚೆನ್ನಾಗಿ ಸಿಗುತ್ತೆ. ಆಮೇಲೆ ಸುಜುಕಿ ಅವರೇ ಫಸ್ಟ್ ಆಯಿಲ್ ಕೂಲಿಂಗ್ ಸಿಸ್ಟಮ್ನ ತಂದಿದ್ದು, ಇಡೀ ವರ್ಲ್ಡ್ಗೆ ಆಯಿಲ್ ಕೂಲಿಂಗ್ ಸಿಸ್ಟಮ್ ತಂದಿದ್ದೆ ಸುಜುಕಿಯವರು. ಸೊ ಅವರು ಟೆಕ್ಕಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಲಿಕ್ವಿಡ್ ಕೂಲಿಂಗ್ ಬೇಡ, ಅಂದರೆ ಕೂಲಿಂಗ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದು ಸುಜುಕಿಯವ್ರು ಕ್ಲೇಮ್ ಮಾಡೋದು. ಈಗ ನೋಡ್ಬೋದು ನೀವು, ಥರ್ಡ್ ಗಿಯರಲ್ಲಿ ಆರಾಮಾಗಿ ಹೋಗ್ತಾಯಿದೆ. ಗೇರ್ದು ರೇಷೋ ಬಂದ್ಬಿಟ್ಟು ತುಂಬ ಟಾಲ್ ಆಗಿದೆ, ಬಂದು ಗೇರ್ ಕೇಳಲ್ಲ ಜಾಸ್ತಿ ಗಾಡಿ. ಇದ್ರದ್ದು ಪವರ್ ಫಿಗರ್ಸ್ ಎಲ್ಲ ನಾನು ನಿಲ್ಲಿಸ್ಬಿಟ್ಟು ಹೇಳ್ತೀನಿ ನಿಮಗೆ ಸ್ನೇಹಿತರೆ. ಇದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂದರೆ ಟೂರಿಂಗು ADV ಅಂತ ಹೇಳ್ಬೋದು. ಕಂಪ್ಲೀಟ್ ADV ಅಲ್ಲ ಇದು ಗಾಡಿ. ನೀವು ಮುಂದಗಡೆ ಸಸ್ಪೆನ್ಷನ್ ಟ್ರಾವೆಲ್ಲು ತೋರಿಸ್ತೀನಿ ನಿಮಗೆ, ಸ್ವಲ್ಪ ಕಡಿಮೆ ಇದೆ. ಕಂಪ್ಲೀಟು ಟೂರಿಂಗ್ ಮಿಷಿನ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ಕಂಪ್ಲೀಟ್ ADV ಅಲ್ಲ, ಅಂದರೆ ಸೆಮಿ ADV ಪ್ಲಸ್ ಟೂರಿಂಗು. ಅಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ಈಗ ನಮ್ಮ ಡೈಲಿ ಕಮ್ಯೂಟ್ ಮಾಡೋಕ್ಕೂ ಗಾಡಿ ಯೂಸ್ ಮಾಡ್ಬೋದು. ಮೈಲೇಜೂ ನಿಮಗೆ 32+ ಅಂತ ಬರುತ್ತೆ ಅಂತ ಹೇಳ್ತಿದ್ದಾರೆ, ಆದರೆ ಕಂಪ್ನಿ ಹೇಳೋದು 35-36 ಬಂದೇ ಬರುತ್ತೆ. ಇನ್ನು ಡಿಜಿಟಲ್ ಕನ್ಸೋಲ್ ನೋಡಿದ್ರೆ ನಿಮಗೆ ಗೇರ್ ಇಂಡಿಕೇಟ್ರ್ ಇದೆ, 2 ಟ್ರಿಪ್ ಬರುತ್ತೆ. ಆಮೇಲೆ ನಾರ್ಮಲ್ ಜಿಕ್ಸರ್ದು ಏನಿದೆ ಅದನ್ನೇ ಇಲ್ಲೂ ಹಾಕಿದ್ದಾರೆ. ಗುಂಡಿ, ಇದೆ ಮಜಾ ಈ ಗಾಡಿದು. ಬಂದ್ಬಿಟ್ಟು ಯಾವುದೇ ಗುಂಡಿ ಇದ್ದರೂ ಆರಾಮಾಗಿ ಗ್ಲೈಡ್ ಮಾಡುತ್ತೆ. ಆಮೇಲೆ ನಿಮಗೆ ಏನಾದರೂ ಸ್ಪೋಕ್ಸ್ ವೀಲ್ಸ್ ಬೇಡ. ADVಗಳಿಗೆ ಆಲ್ಮೋಸ್ಟ್ ಎಲ್ಲ ಸ್ಪೋಕ್ಸೇ ಬರೋದು. ಅಷ್ಟು ನಾನೇನು ಟೂರಿಂಗ್ ಮಾಡಲ್ಲ, ಅಲ್ಲ ಸಾರಿ ಆಫ್ ರೋಡಿಂಗ್ ಮಾಡಲ್ಲ, ಜಾಸ್ತಿ ಟೂರಿಂಗೇ ಮಾಡ್ತೀನಿ ಅಂತಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನು. ಸೀಟ್ ಹೈಟ್ ಬಂದ್ಬಿಟ್ಟು 835 ಇದೆ. ಸೊ ನಮ್ಮ ಡಾಮಿನಾರ್ 820 ಇದೆ ಅಲ್ಲ, ಸೊ ಸ್ವಲ್ಪ ಟಾಲ್ ಇದೆ ಗಾಡಿ, ಬಟ್ ಮ್ಯಾನೇಜ್ ಆಗುತ್ತೆ. ಈಗ ನಮ್ಮ ಹಿಂದ್ಗಡೆ ಪಿಲನ್ ಕೂತಿದ ತಕ್ಷಣ ಗಾಡಿ ಸ್ವಲ್ಪ ಕೆಳಗೋಯ್ತು, ಸೊ ಅದರಿಂದ ಆರಾಮಾಗಿ ನೀವು ಮ್ಯಾನೇಜ್ ಮಾಡ್ಬೋದು. ಆ್ಯಕ್ಚುಲಿ ಗಾಡಿ ಪುಷ್ ಮಾಡೋಕ್ಕಾಗಲ್ಲ, ಫಸ್ಟ್ ಸರ್ವಿಸ್ ಆದಮೇಲೆ ಒಂದು ಸಲ ಇವನ್ನ ಕೇಳ್ಬೋದು ನಾನು ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅದೆಲ್ಲ ಅನ್ನೋದು. ಗೇರ್ ಬಾಕ್ಸು 6 ಸ್ಪೀಡ್ ಬಂದಿದೆ. ಚೂರು ಆಫ್ ರೋಡಿಂಗ್ ಮಾಡೋಣ. ಅರವಿಂದ್ ಒಳಗಡೆ ಹೋಗ್ಲಾ? ಹೊಸ ಗಾಡಿ ಬೇಡ, ಮೊಳೆ ಗಿಳ ಇದ್ರೆ ಕಷ್ಟ. ನೋಡಿ ನಮ್ಮದು 5556 ಅವರು, ಅಂದರೆ ಕಂಪ್ಲೀಟ್ ಫ್ಲ್ಯಾಟ್ ಫುಟ್ ಆಗಲ್ಲ ನೋಡಿ. ಟೋಲ್ ಇದೆ ಬಟ್ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. 3 ಸ್ಟೆಪ್ ಅಜಸ್ಟ್ ಬರುತ್ತೆ ನೀವು, ಸೊ ಕಂಪ್ರೆಸ್ ಮಾಡ್ಕೋಬೋದು ನೀವೇನೋ ತುಂಬ ಶಾರ್ಟ್ ಇದ್ದೀರಾ ಅಂತ ಅಂದರೆ. ಸೊ ಒಂದು ವಾಕರ್ V-Strom SX 250 ಗಾಡಿ ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ನಿಮಗೆ ಡ್ಯುವಲ್ ಪರ್ಪಸ್ ಟೈರ್ಸ್ ಬರುತ್ತೆ ನೋಡಿ, ಕಂಪ್ಲೀಟ್ ಬಟನೂ ಅಲ್ಲ. ನಿಮಗೆ ಹೈವೇಗೂ ಆಗುತ್ತೆ, ಬಂದು ಆಫ್ ರೋಡಿಂಗೂ ಆಗುತ್ತೆ. ಒಂದು ಅಡ್ವಾಂಟೇಜ್ ಬಂದ್ಬಿಟ್ಟು ನೀವು ಬೇರೆ ADV ತೊಗೊಂಡ್ರೆ ಸ್ಪೋಕ್ಸ್ ಬರುತ್ತೆ ಅದರಲ್ಲಿ, ಮೇಂಟೆನೆನ್ಸ್ ಕಷ್ಟ ಪಂಚರ್ ಆದರೆಲ್ಲ. ಬಟ್ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಸೇ ಬರುತ್ತೆ. ಸೊ ಒಂದು ಕ್ಯಾಟಗರಿ ಬಂದ್ಬಿಟ್ಟು ನೀವೇನಾದರೂ ಕಂಪ್ಲೀಟ್ ADV ಇಷ್ಟಪಡಲ್ಲ, ಟೂರಿಂಗು ಪ್ಲಸ್ ಸ್ವಲ್ಪ ಸೆಮಿ ಆಫ್ ರೋಡಿಂಗ್ ಮಾಡ್ತೀರಾ ಅಂತಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನು. ಇದೇ ನಾನು ಹೇಳಿದ್ದು ನೋಡಿ, ಈ ಟ್ರಾವೆಲ್ ಬಂದ್ಬಿಟ್ಟು ತುಂಬ ಕಮ್ಮಿ ಇದೆ, ಕಂಪ್ಲೀಟ್ ADV ಅಂತ ಹೇಳೋಕ್ಕಾಗಲ್ಲ. ಸೊ ಟೂರಿಂಗಿಗೆ ಕರೆಕ್ಟಾಗಿದೆ. ಇನ್ನೆಲ್ಲ ಫುಲ್ LED ಸೆಟಪ್ ಬರುತ್ತೆ, ಡ್ಯುವೆಲ್ ಚಾನಲ್ ABS ಬರುತ್ತೆ. ಒಂದು ಮಿಸ್ಸಿಂಗ್ ಏನಂದರೆ ಸ್ಲಿಪ್ಪರ್ ಕ್ಲಚ್ ಇಲ್ಲ ಇದರಲ್ಲಿ, ನಾರ್ಮಲ್ ಕ್ಲಚ್ಚು. ಅದೊಂದು ಮಿಸ್ಸಿಂಗು, ಸ್ಲಿಪ್ಪರ್ ಕ್ಲಚ್ ಕೊಡಬೇಕಾಗಿತ್ತು ಸುಜುಕಿಯವನು. ಆಮೇಲೆ ಇದು ಸ್ವಲ್ಪ ಸಸ್ಪೆನ್ಷನ್ ಟ್ರಾವೆಲ್ ಮಾಡಬೇಕಾಗಿತ್ತು ಉದ್ದಕ್ಕೆ, ಅವಾಗ ನಿಮಗೆ ಆಫ್ ರೋಡಿಂಗಲ್ಲಿ ಚೆನ್ನಾಗಿ ಬೀಳುತ್ತೆ. ಆಮೇಲೆ ಇಂಡಿಕೇಟರ್ಸು ಇದೆಲ್ಲ ಪಾಯಿಂಟ್ ಮಾಡಬೇಕು ಅಂದರೆ ಗಾಡಿ ಓವರಾಲ್ ಆಗಿ ಸೂಪರಾಗಿದೆ. ನೀವು LED ಬೇಕಾದ್ರೆ ಅಪ್ಡೇಟ್ ಮಾಡ್ಕೋಬೋದು. ಅವ್ರಿಗೆ ಚಾರ್ಜರ್ ಇದೆಯಾ?
ನೋಡಿ, ಚಾರ್ಜರ್ ಸಾಕೆಟು ಪ್ಲಸ್ ಲೈಟು ಪ್ರಾಕ್ಟಿಕಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಗಾಡಿ ಬಂದುಬಿಟ್ಟು ವೀಲ್ ಸೈಜು 150 ಸೆಕ್ಷನ್, ಸಾರಿ 140 ಸೆಕ್ಷನ್ ಟೈರ್ಸ್ ಇದೆ. ನೀವು ನೋಡಿದ್ರೆ ನಿಮಗೆ ಮುಂದ್ಗಡೆ ಆ್ಯಕ್ಚುಲಿ ದೊಡ್ಡದು ಬರುತ್ತೆ ಡಯಾಮೀಟ್ರು, ಆದರೆ ಆಫ್ ರೋಡಿಂಗ್ದು ಕಂಪ್ಲೀಟ್ ADV ಅಷ್ಟಲ್ಲ, ಬಟ್ ಟೂರಿಂಗ್ಗೋಸ್ಕರ ಮಾಡಿರೋದು. ಇದೇ ನೋಡಿ SCP ಟೆಕ್ನಾಲಜಿ. ಮೈಲೇಜ್ ಎಷ್ಟು ಹೇಳಿದ್ದಾರೆ? 35. ಒಂದು ಸಲ ನಿಮಗೆ ಎಕ್ಸಾಸ್ಟ್ ತೋರಿಸ್ಬಿಡ್ತೀನಿ. ಒಳ್ಳೆ ತಮ್ಮಿಂಗ್ ಇದೆ ಗಾಡಿ ಮಾತ್ರ. ಆಯಿಲ್ ಕೂಲಿಂಗ್ ಆದ್ರೂ ಲಿಕ್ವಿಡ್ ಕೂಲಿಂಗ್ ಇಲ್ಲ ಅಂದರೂ ತಮ್ಮಿಂಗ್ ಮಾತ್ರ ಸಖತ್ತಾಗಿದೆ ಗಾಡಿದು. ಯು ವಿಲ್ ಎಂಜಾಯ್ ಇಟ್. ಆಮೇಲೆ ನಿಮಗೆ ಗೊತ್ತು ಸುಜುಕಿ ಯಾವತ್ತು ಇಂಜಿನ್ಸು ನಿಮಗೆ ರಿಫೈನ್ಮೆಂಟ್ ಲೆವೆಲಲ್ಲಿ, ರಿಲಯಬಿಲಿಟಿ ವೈಸು ತುಂಬ ವರ್ಷ. ಈಗ ನಮ್ಮದು ಬಜಾಜ್ ಎಲ್ಲ ಬಂದುಬಿಟ್ಟು KTM ಇಂಜಿನ್ಗಳು ಕಂಪ್ರೆಷನ್ ರೇಷೋಲಿ ಎತ್ತಿ ಕೂರಿಸಿರ್ತಾರೆ, ಇಂಜಿನ್ ಅಷ್ಟು ಬಳಕೆ ಬರೋಲ್ಲ. ಬಟ್ ಯಮಹ ಮತ್ತು ಸುಜುಕಿ ಅವ್ರದ್ದು ಇಂಜಿನ್ ರಿಲಯಬಿಲಿಟಿ ಅಂತೂ ಸೂಪರಾಗಿದೆ. ಸೊ ಪ್ರೈಸು ಆನ್ ರೋಡ್ ಎಷ್ಟಾಯ್ತು ಅರವಿಂದ್? 276. ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 276,000 ಬೆಂಗಳೂರಲ್ಲಿ. ಇವರು ಇದೆಲ್ಲ ಬಂದುಬಿಟ್ಟು ನಿಮಗೆ ಸ್ಟಾಕಲ್ಲೇ ಬರುತ್ತೆ, ನೀವೇನು ಹಾಕ್ಸೋದೆ ಬೇಡ. ಇದು ನಕಲ್ ಗಾರ್ಡ್ಸು ಎಲ್ಲ ಕಂಪ್ನಿಯಿಂದನೇ ಬರುತ್ತೆ. 835 ಸೀಟ್ ಐಟು, ನಾನು ಹೇಳ್ದಂಗೆ. ಇದು ಗರ್ಭ ವೆಯ್ಟ್ ಬಂದುಬಿಟ್ಟು 167 kg ಬರುತ್ತೆ. ಗಾಡಿ ನೀವು ಆರಾಮಾಗಿ ಮನೋವರ್ ಮಾಡ್ಬೋದು. ಟೋಟಲ್ ವೆಯ್ಟು ಗಾಡಿ ಕೂರ್ಸೋಕ್ಕಾಗೋದು 187, ಇನ್ಕ್ಲೂಡಿಂಗ್ ನೀವೇನಾದರೂ ಪಿಲ್ಲೆನ ಹಾಕಳಿ, ಲಗೇಜ್ ಹಾಕಳಿ, ಟೋಟಲಾಗಿ 187 kg ತನಕ ಕೆಪಾಸಿಟಿ ಇದು ಬೇರ್ ಮಾಡುತ್ತೆ. ಇನ್ನು ಫ್ಯೂಲ್ ಟ್ಯಾಂಕ್ ನಾನು ಆಗಲೇ ಹೇಳಿದೆ, 12 liter 13 liter ಅಂದ್ಬಿಟ್ಟೆ, 6 speed. ಸೊ ಇದಿಷ್ಟು ಸ್ಪೆಕ್ ಬಗ್ಗೆ. ಇನ್ನು ಪವರ್ ಫಿಗರ್ ಹೇಳ್ತೀನಿ ಅಂದರೆ 9300 RPM 27 ಅಷ್ಟು ಪವರ್ ಜನ್ರೇಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಡಾಮಿನರ್ ಅಷ್ಟೇ. ಸೂಪರ್. ಟಾರ್ಕಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ, 25 ಇದೆ ಡಾಮಿನರ್, ಇದು 22.3 ಅಂದರೆ 23 ಅಂತ ಅಂದ್ಕೊಳ್ಳಿ. ಸೊ ಅದರಿಂದ ನಿಮಗೆ ಟಾರ್ಕಿ ಆಗಿದೆ ಗಾಡಿ. ಬಟ್ ಅದೇ ಹೇಳಿದ್ನಲ್ಲ, ನಿಮ್ಮದು ಇದು ಆಯಿಲ್ ಕೂಲಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನಿಮಗೆ. ಆಮೇಲೆ ಇವ್ರದ್ದು ಸುಜುಕಿ ಅವ್ರದ್ದು ಗಾಡಿಗಳೇ ಹಂಗೇನೆ, ಜಾಸ್ತಿ ಗೇರ್ ಕೇಳಲ್ಲ. ಸೊ ಸ್ಮೂತಾಗಿದೆ. ನೀವು KTM ಬಜಾಜ್ ಥರ ಏನು ಗೇರ್ ಆಗಿ ಸ್ಟಾಲ್ ಆಗೋದಾಗಲಿ ಆ ಥರ ಏನೂ ಇಲ್ಲ, ನೀವು ಯಾವ ಗೇರಲ್ಲಿದ್ದರೂ ಗಾಡಿ ಎಳ್ಕೊಂಡು ಹೋಗುತ್ತೆ. ಸೊ ಒಂದು ಸಲ ಸುಮ್ಮನೆ ಚಿಕ್ಕದಾಗಿ ಒಂದು ಆಫ್ ರೋಡ್ ಮಾಡೋಣ. ಇದು ನೀವು ಕಂಪ್ರೆಸ್ಸು ರೀಬೌಂಡ್ ಮಾಡ್ಕೋಬೋದು, 2 steps 3 steps ಮಾಡ್ಕೋಬೋದು ಅಷ್ಟೇ ಮ್ಯಾಕ್ಸಿಮಮ್ಮು. ಸೊ ಬಟ್ ಅದರಲ್ಲೂ ಡಿಸ್ಅಡ್ವಾಂಟೇಜ್ ಇದೆ, ಸ್ಟಾಕಲ್ಲಿ ಏನು ಬರುತ್ತೆ ಸೆಟ್ಟಿಂಗ್ ಅದೇ ಇಟ್ಟರೆ ಬೆಸ್ಟು. ಚೂರು ಆಫ್ ರೋಡಿಂಗ್ ಥರ ಇದೆ ಇಲ್ಲಿ, ಬಂದ್ವಿ ಚೂರು ಚೆಕ್ ಮಾಡೋಣ ಸ್ಯಾಡಲ್ ಮಾಡೋಕ್ಕೆಲ್ಲ. ಚೆನ್ನಾಗಿದೆ ಸ್ಯಾಡಲ್, ಆರಾಮಾಗಿ ಮಾಡ್ಬೋದು ಆಫ್ ರೋಡಿಂಗಲ್ಲಿ. ನೋಡಿ, ಬೇರೆ ಗಾಡಿ ಆದರೆ ನಾನು ಡಾಮಿನರ್ ಆದರೆ ಹಿಂಗೆ ಸ್ಟಾಲ್ ಆಗಿಬಿಡುತ್ತೆ, ಗೇರನ್ನು ನಾನು ಚೇಂಜ್ ಮಾಡಲಿಲ್ಲ ಅಂದರೆ ಸ್ಟಾಲ್ ಆಗಿಬಿಡುತ್ತೆ. ಸೊ ಇದು ಸ್ಟಾಲ್ ಆಗ್ತಿಲ್ಲ. ಆಮೇಲೆ ಡ್ಯುವೆಲ್ ಚಾನಲ್ ABS ಇದೆ, ಬ್ರೇಕಿಂಗಲ್ಲೂ ಸೂಪರು. ವಿಂಡ್ಶೀಲ್ಡ್ ಆಗಲಿ, ನನಗೆ ಗೊತ್ತಿಲ್ಲ ಹೈವೇಲಿ ಹೆಂಗೆ ಇದು ವಿಂಡು ಪ್ರೊಟೆಕ್ಟ್ ಮಾಡುತ್ತೆ ಅಂತ, ಬಟ್ ನನ್ನ ಹೆಲ್ಮೆಟ್ ಹೈಟ್ಗಂತೂ ಕರೆಕ್ಟಾಗಿದೆ ಹಿಂಗೆ ಬರ್ತಾ ಇದೆ. ನೆಕ್ಸಾನ್ ಸ್ಮೂತಾಗಿದೆ ಗಾಡಿ, ಇದೆ ಮಜಾ ಇಂಜಿನು. ಈಗ ಇಷ್ಟು ನಾನು ಇದ್ರದ್ದು ಪಾಸಿಟಿವ್ಸ್ ಹೇಳಿದೆ. ನೆಗೆಟಿವ್ ಹೇಳಬೇಕು ಅಂದರೆ ಒಂದು ಲಿಕ್ವಿಡ್ ಕೂಲಿಂಗ್ ಬಿಡ್ಬೋದಾಗಿತ್ತು ಅಂತ ಅನಿಸುತ್ತೆ, ಬಟ್ ಈ ಪವರ್ ಫಿಗರ್ಸ್ಗೆ ಸಾಕು. ಆಮೇಲೆ ಮುಂದಗಡೆ ಸ್ವಲ್ಪ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಮಾಡ್ಬೋದಾಗಿತ್ತು. ನೀವು ಆಫ್ ರೋಡಿಂಗ್ ಗಾಡಿ ಅಂತ ಅಂದ್ರೂ ಏನಾದರೂ ತುಂಬ ಆಫ್ ರೋಡಿಂಗ್ ಮಾಡ್ತೀನಿ, ಎಲ್ಲಾದರೂ ಗುಂಡಿ ಪಂಡಿ ಹೊಡಿತೀನಿ ಅಂದರೆ ಕರೆಕ್ಟಾಗಿ ಅಲ್ಲಿ ಮಡ್ಗಡ ಹತ್ರ ಟಚ್ ಆಗುವಂಥ ಸೀನ್ ಇದೆ. ಸೊ ಆ ಟ್ರಾವೆಲ್ ಸ್ವಲ್ಪ ಕಡಿಮೆ ಇದೆ. ಇನ್ನು LED ಇಂಡಿಕೇಟರ್ಸ್ ಕೊಡ್ಬೋದಾಗಿತ್ತು, ಸ್ಲಿಪ್ಪರ್ ಕ್ಲಚ್ ಕೊಡ್ಬೋದಾಗಿತ್ತು. ಸೊ ಇದಿಷ್ಟು ಸಣ್ಣ ನೆಗೆಟಿವ್ಟು, ಬಟ್ ಪಾಸಿಟಿವ್ಸ್ ತುಂಬ ಇದೆ ಗಾಡೀಲಿ. ನಿಮಗೆ ಗೊತ್ತು KTM ಆಫ್ ರೋಡಿಂಗ್ 390 ಹೋದರೆ ನಿಮಗೆ ಸರ್ವಿಸಲ್ಲಿ ಹೆಂಗೆ ಬ್ಲೇಡ್ ಬಿಡುತ್ತೆ ಅಂತ. ಸುಜುಕಿ ರಿಲಯಬಲ್ ಆ್ಯಕ್ಚುಲಿ. ಓಹ್, ಈಗ ಥರ್ಡಲ್ಲಿ ಇದ್ದೀನಿ. ಆಮೇಲೆ ಹಿಂದ್ಗಡೆಯಿಂದ ನೋಡಿದ್ರೆ ಸೇಮ್ ನಮ್ಮ ಜಿಕ್ಸರ್ ಇದೆಯಲ್ಲ, ಎಲ್ಲ ಅದೇ ಇಂಜಿನ್ ಮೇಲೆ ಇವ್ರು ಮಾಡಿರೋದು ಆ್ಯಕ್ಚುಲಿ ವರ್ಕೌಟು. 250 ಕ್ಯಾಟಗರಿ ಬೇರೆ.
ಆಮೇಲೆ ಇದೇನು ಸ್ಟ್ರಗಲ್ ಮಾಡೋದೇ ಅವಶ್ಯಕತೆ ಇಲ್ಲ ನಿಮಗೆ. ಟರ್ನಿಂಗ್ ರೇಡಿಯಸ್ಸು ಚೆನ್ನಾಗಿದೆ ಗಾಡಿದು. ನೀನು ಅಲ್ಲಿ ತಿರುಗಿಸಿದ್ನಲ್ಲ ನೋಡಿ, ಆರಾಮಾಗಿ ಟರ್ನ್ ಆಯಿತು. ನೀವೇನು ದೊಡ್ಡದಾಗಿ ತೊಗೋಬೇಕು, ಏಡಿವಿಲ್ಲ, ಅದೊಂದು ಸಮಸ್ಯೆ ಆಗುತ್ತೆ. ಸ್ವಲ್ಪ ನೀವು ತಿರುಗಿಸ್ಕೊಳಕ್ಕೆಲ್ಲ ಹಿಂಸೆ. ಇದ್ರದ್ದು ಬಂದುಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ಓ ಕರೆಕ್ಟು, ಅದೊಂದು ಇಲ್ಲ ಅನಿಸುತ್ತೆ, ಯು ಎಸ್ ಡಿ ಇಲ್ಲ ಗುರು. ಸೊ ಅದೊಂದು ನೆಗೆಟಿವ್ ಇದರಲ್ಲಿ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಫ್ರಂಟಲ್ಲಿ, ಗೊತ್ತಿಲ್ಲ ಮುಂದೆ ಮಾಡೆಲ್ಗಳಲ್ಲಿ ಬರುತ್ತಾ ಅಂತ. ಬಟ್ ಯು ಎಸ್ ಡಿ ಕೊಡಬೇಕಾಗಿತ್ತು ಈ ಪ್ರೈಸ್ಗೆ. ಯಾವುದೇ ಗೇರಲ್ಲಿ ಇದ್ರೂ ಟೆನ್ಷನ್ ಇಲ್ಲ, ಆರಾಮಾಗಿ ಇಟ್ಕೊಳ್ಳಿ. ನಾವು 5000 ಆರ್ ಪಿ ಎಂ ಮೇಲೆ ಹೊಡಿಬಾರ್ದು ಹೊಸ ಗಾಡಿ. ಸೊ ಅದರಿಂದ ಆದಷ್ಟು ಅದರೊಳಗಡೆ ಇಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬ್ರೇಕಿಂಗ್ ಚೆನ್ನಾಗಿದೆ, ಬೈಟ್ ಇಲ್ಲ ಬಟ್ ಆರಾಮ್ಸೆ ಲಾಕ್ ಆಗ್ತಿದೆ. ಸೌಂಡ್ ನೋಡಿ ಹೆಂಗಿದೆ. ಅಂದರೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಗಾಡಿ ತೊಗೊಂಡ್ರೆ ನೀವು ಆಫೀಸ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಎಲ್ಲಿಗಾದರೂ ಹೋಗಿ ಇಂಥ ನಮ್ಮ ಬೆಂಗಳೂರು ಕೆಟ್ಟ ಗುಂಡಿಗಳಲ್ಲಂತೂ ಆರಾಮಾಗಿ ಲೈಡ್ ಮಾಡ್ಕೊಂಡು ಹೋಗ್ಬೋದು. ಆ ಲೆಕ್ಕದಲ್ಲಿ ನೀವು ಎಕ್ಸ್ಪಲ್ಸ್ನು ಕನ್ಸಿಡರ್ ಮಾಡ್ಬೋದು, ಬಟ್ ಈ ಪವರ್ ಫಿಗರ್ಸ್ ಇದೆಯಲ್ಲ, ಈ ಇಷ್ಟು ಪವರ್ ಆ ಗಾಡಿಲಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜು ನಿಮ್ಮ ಎಕ್ಸ್ಪಲ್ಸಲ್ಲಿ. ಸ್ಲಿಪ್ಪರ್ ಕ್ಲಚ್ ಒಂದು ಕೊಡಬೇಕಾಗಿತ್ತು, ಗೇರ್ ಸ್ವಲ್ಪ ಆಡ್ ಅನ್ನಿಸ್ತಿದೆ. ನಾನು ಸುಜುಕಿ ಓನರ್, ಫಸ್ಟ್ 150 ಜಿಕ್ಸರ್ ಇತ್ತು ನಂತರ, ಅದರಲ್ಲೂ ಅದೊಂದಿಷ್ಟು ರಸ್ಟಿಂಗ್ ಇಶ್ಯೂ ಮತ್ತು ಗೇರ್ ಸ್ವಲ್ಪ ಹಾರ್ಡಾಗಿ ಬಿಡುತ್ತೆ, ಇದರಲ್ಲೂ ಹಂಗೆ ಇದೆ. ಬಟ್ ಫಸ್ಟ್ ಸರ್ವಿಸ್ ಆದಮೇಲೆ ಕರೆಕ್ಟ್ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. A few moments later. ಇದಕ್ಕೆ ಬೇಕಾದ್ರೆ ಸ್ನೇಹಿತರೆ ಕ್ರ್ಯಾಶ್ ಕಾರ್ಡ್ ಬಂದು ಫುಲ್ಲು ಇಲ್ಲಿಂದ ಇಲ್ಲಿ ಕವರ್ ಆಗಿದೆ, ಆ ಪಿಕ್ಚರ್ನ ನಾನು ಹಾಕ್ತೀನಿ. ಆಮೇಲೆ ನೋಡಿ BMW 3 ಟನ್ನಲ್ಲಿ ಕೊಟ್ಟಂಗೆ ನಿಮಗೆ ಲೈಟ್ಸು ಸೇಮು ಜಿಕ್ಸರ್ದು. ಹಾಂ ಎಕ್ಸಾಕ್ಟ್ಲಿ ಇದೆ, ಆ ಥರ ಮಾಡಿಸ್ಬೋದು ನೀವು. ಸೊ ಸ್ನೇಹಿತರೆ ಇಷ್ಟೇ ಈ ವಿಡಿಯೋಗೆ. ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಏನೇ ಡೌಟ್ಸ್ ಇದ್ರು ಈ ಗಾಡಿ ಬಗ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ, ಟೇಕ್ ಕೇರ್, ಬೈ.